ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರವು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದಿಯ ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರ ತೊಂಬತ್ತೆಂಟು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೊಂದು জান প্ৰশ্নে ভূমিয় ಈ ಪ್ರಶ್ನೆಯನ್ನ ನಂಜಿನಗೂಡಿನ ಆದರ್ಶ ವಿದ್ಯಾಲಯದ ಕುಶಾಲಗೌಡ ಕೇಳಿದ್ದಾನೆ ಇದು ಕುತೂಹಲಕರವಾದ ಪ್ರಶ್ನೆ ಯಾಕೆ ಅಂದ್ರೆ ಇದಕ್ಕೆ ಇವತ್ತು ನಮಗೆ ತಿಳಿದಿರುವ ಉತ್ತರ ಇದೆಯಲ್ಲ ಅದು ಸುಲಭವಾಗಿ ಬಂದಿದ್ದಲ್ಲ ಜೊತೆಗೆ ಈ ಪ್ರಶ್ನೆ ಬಹಳ ಹಳೆಯದು ಆದ್ರೆ ಇದಕ್ಕೆ ಉತ್ತರವನ್ನು ಹುಡುಕಲು ಸಾಧ್ಯವಾಗಿದ್ದು ಮಾತ್ರ ಕೇವಲ ಒಂದು ಮೂರ್ನಾಲ್ಕು ನೂರು ವರ್ಷಗಳಿಂದ ಈಚೆಗೆ ಅಷ್ಟೇ ಇನ್ನೂ ಒಂದು ಸ್ವಾರಸ್ಯ ಎಂದರೆ ಈ ಪ್ರಶ್ನೆ ಅಪ್ಪಟ ವಿಜ್ಞಾನ ಪ್ರಶ್ನೆ ಏಕೆ ಅಂದ್ರೆ ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳನ್ನ ನಾವು ಇದು ಜೀವ ವಿಜ್ಞಾನದ ಪ್ರಶ್ನೆ ಅಂತಲೋ ಭೌತ ಅಂತಲೋ ಅಥವಾ ರಸಾಯನ ವಿಜ್ಞಾನದ್ದು ಅಂತಲೋ ವರ್ಗೀಕರಿಸಿ ಬಿಡುತ್ತೇವೆ ಅಂತಹ ಪ್ರಶ್ನೆಗಳಿಗೆ ಆಯಾ ವಿಜ್ಞಾನಗಳ ತಂತ್ರ ಹಾಗೂ ನಿಯಮಗಳನ್ನು ಉಪಯೋಗಿಸಿಕೊಂಡು ಉತ್ತರವನ್ನು ಹೇಳ್ಬಿಡ್ತೇವೆ ಉದಾಹರಣೆಗೆ ನೀರಿನಲ್ಲಿ ಏನಿದೆ ಅಂತಂದ್ರೆ ಇದು ರಸಾಯನ ವಿಜ್ಞಾನದ ಪ್ರಶ್ನೆ ಈ ಪ್ರಶ್ನೆಗೆ ನೀರಿನಲ್ಲಿ ಆಕ್ಸಿಜನ್ ಹೈಡ್ರೋಜನ್ನು ಎರಡೂ ಇದೆ ಎನ್ನಬಹುದು ಒಂದು ತೂಕ ಹೈಡ್ರೋಜನ್ ಗೆ ಒಂದು ಮೂವತ್ತೆರಡು ತೂಕ ಆಕ್ಸಿಜನ್ ಸೇರಿದರೆ ನೀರು ಎಂತ ಆಗುತ್ತೆ ಅಂತಲೂ ಕೂಡ ನಾವು ಹೇಳಿಬಿಡಬಹುದು ಇವೆಲ್ಲವೂ ಕೂಡ ರಸಾಯನ ವಿಜ್ಞಾನದ ತಂತ್ರಗಳಿಂದ ಸಾಧ್ಯ ಆದರೆ ಭೂಮಿಯ ವಯಸ್ಸು ಎಷ್ಟು ಎನ್ನುವುದನ್ನ ಕಂಡುಹಿಡಿಯುವುದಕ್ಕೆ ಒಂದು ವಿಜ್ಞಾನ ಶಾಖೆಯ ತಂತ್ರಗಳು ಸಾಲುವುದಿಲ್ಲ ಎಲ್ಲ ವಿಜ್ಞಾನ ಶಾಖೆಗಳು ಕೂಡ ತಮ್ಮ ತಮ್ಮದೇ ಉತ್ತರ ಹುಡುಕಿ ಕೊನೆಗೆ ಒಟ್ಟಾರೆ ಎಲ್ಲವೂ ಹೀಗೆ ಎಂದು ಒಂದು ಉತ್ತರವನ್ನ ಒಪ್ಪಿಕೊಂಡಿವೆ ಈ ಉತ್ತರದ ಪ್ರಕಾರ ಇವತ್ತಿಗೆ ಸುಮಾರು ನಾಲ್ಕು ಐವತ್ತು ಕೋಟಿ ವರ್ಷಗಳು ಅಥವಾ ಸುಮಾರು ನಾಲ್ಕು ಸಾವಿರದ ಐದು ನೂರು ಮಿಲಿಯನ್ ವರ್ಷಗಳ ಹಿಂದೆ ಅಥವಾ ನಾಲ್ಕೂವರೆ ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮವಾಯಿತು ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ ಭೂಮಿಯ ಉಗಮ ಆಯಿತು ಅಂದರೆ ಏನು ಅಂದ್ರೆ ಸೂರ್ಯ ಒಂದು ಪ್ಲಾಸ್ಮಾವಾಗಿ ಉರಿಯುತ್ತಾ ಇದ್ದಾಗ ಅದರಿಂದ ಸಿಡಿದಂತಹ ಕೆಲವು ಅಂಶಗಳು ಅನಂತರ ಸೂರ್ಯನ ಸುತ್ತಲೂ ಸುತ್ತುತ್ತಾ ಸುತ್ತುತ್ತಾ ತಣ್ಣಗಾಗಿ ಗಟ್ಟಿಯಾಗಿ ಗ್ರಹಗಳಾದವು ಅಂತಹ ಗ್ರಹಗಳಲ್ಲಿ ಭೂಮಿ ಒಂದು ಹೀಗೆ ಅದು ಸಿಡಿದದ್ದು ಸುಮಾರು ನಾಲ್ಕೂವರೆ ಬಿಲಿಯನ್ ವರ್ಷಗಳ ಹಿಂದೆ ಅನ್ನುವ ಮಾತು ಇದು ಭೂಮಿಯ ಹುಟ್ಟು ಅಂದರೆ ಇದು ಲೆಕ್ಕ ಈ ಲೆಕ್ಕವನ್ನ ಹೇಗೆ ಮಾಡಿದರು ಅನ್ನೋದು ಮುಂದಿನ ಪ್ರಶ್ನೆ ಭೂಮಿಯ ವಯಸ್ಸಿನ ಬಗ್ಗೆ ಕುತೂಹಲ ಮನುಷ್ಯನಿಗೆ ಬಹಳ ಹಿಂದಿನಿಂದಲೂ ಇದೆ ನಾವು ಈಗ ಹೇಳುವ ನಾಲ್ಕೂವರೆ ಬಿಲಿಯನ್ ಅಂತ ಹೇಳೋದಕ್ಕೆ ಮುಂಚೆಲೂ ಕೂಡ ಭೂಮಿಗೆ ಇಷ್ಟು ವಯಸ್ಸಾಗಿರಬಹುದು ಅಷ್ಟು ವಯಸ್ಸಾಗಿರಬಹುದು ಅಂತ ಜನಗಳು ಊಹೆ ಮಾಡ್ತಾ ಇದ್ರು ಉದಾಹರಣೆಗೆ ಈ ಭೂಮಿಯನ್ನ ಕುಂಬಾರ ಮಡಕೆ ಮಾಡಿದ ಹಾಗೆ ಮನೆ ಕಟ್ಟಿದ ಹಾಗೆ ಯಾರೋ ಕಟ್ಟಿರಬೇಕು ಎನ್ನುವ ಕಲ್ಪನೆ ಇತ್ತು ಇದು ಕೇವಲ ಒಂದು ಜನಾಂಗದ ಕಲ್ಪನೆ ಆಗಿರಲಿಲ್ಲ ಯುರೋಪಿನ ಜನತೆಯು ಇದೇ ರೀತಿ ಕಲ್ಪಿಸಿಕೊಂಡಿದ್ರು ದಕ್ಷಿಣ ಅಮೆರಿಕದ ಮಾಯಾ ಜನಾಂಗವೂ ಇದೇ ರೀತಿಯ ಕಲ್ಪನೆಯನ್ನ ಕಲ್ಪಿಸಿಕೊಂಡಿದ್ರು ಭಾರತದ ವೇದಗಳಲ್ಲಿಯೂ ಕೂಡ ಇದೇ ರೀತಿ ಬ್ರಹ್ಮ ಎನ್ನುವ ಸೃಷ್ಟಿಕರ್ತ ಭೂಮಿ ಎನ್ನುವ ಲೋಕವನ್ನ ಸೃಷ್ಟಿಸಿದ ಅನ್ನುವ ಒಂದು ಕಲ್ಪನೆ ಇದೆ ಅಂದರೆ ಭೂಮಿಯ ವಯಸ್ಸು ಈ ಸೃಷ್ಟಿಕರ್ತ ಭೂಮಿಯನ್ನ ಸೃಷ್ಟಿಸಿದ ದಿವಸದಿಂದ ಇರಬೇಕು ಯಾವಾಗ ಅನ್ನುವ ಈ ಒಂದು ಉತ್ತರ ಒಂದೊಂದು ಜನಾಂಗದಲ್ಲಿಯೂ ಬೇರೆ ಬೇರೆ ಇತ್ತು ಅದು ಅವರವರ ಕಲ್ಪನೆಗೆ ಬಿಟ್ಟಿದ್ದ ವಿಷಯವಾಗಿದ್ದರಿಂದ ಕ್ರಿಸ್ತರ ಕಥೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಭೂಮಿ ಸೃಷ್ಟಿಯಾಯಿತು ಎನ್ನುವ ಲೆಕ್ಕಾಚಾರ ಇದೆ ಅಂದಿನ ಕಾಲಕ್ಕೆ ಅದುವೇ ಬಲು ದೊಡ್ಡ ಕಾಲಾವಧಿ ಭಾರತೀಯ ವೇದಗಳಲ್ಲಿ ಬ್ರಹ್ಮ ಹುಟ್ಟಿದ ಮೇಲೆ ಭೂಮಿಯನ್ನು ಸೃಷ್ಟಿಸಿದ ಅಂತ ಇದೆ ಇದಾಗಿ ಹಲವು ಕಲ್ಪಗಳು ಕಳೆದಿವೆ ಎನ್ನುತ್ತದೆ ಅಂದ್ರೆ ಬ್ರಹ್ಮ ಪ್ರತಿ ದಿವಸ ಒಂದು ಹೊಸ ಭೂಮಿಯನ್ನು ಸೃಷ್ಟಿ ಮಾಡ್ತಾನೆ ದಿನದ ಕೊನೆಯಲ್ಲಿ ಭೂಮಿ ಸುಟ್ಟು ಹೋಗುತ್ತದೆ ಎನ್ನುವ ಕಲ್ಪನೆ ಇದೆ ಆದರೆ ಆ ದಿನ ಅನ್ನುವುದು ಬ್ರಹ್ಮನ ದಿನ ನಮ್ಮ ದಿನ ಅಲ್ಲ ಭೂಮಿಯ ದಿನ ಅಲ್ಲ ಅದನ್ನ ಒಂದು ಕಲ್ಪ ಅಂತ ಹೇಳ್ತಾರೆ ಅದು ಬಹಳ ದೊಡ್ಡ ಸಂಖ್ಯೆ ಸುಮಾರು ನಾಲ್ಕು ನೂರ ಮೂವತ್ತೆರಡು ಕೋಟಿ ವರ್ಷಗಳು ಪ್ರತಿ ಕಲ್ಪ ಕಳೆದ ಮೇಲೆಯೂ ಭೂಮಿ ಹಾಗೂ ಇಡೀ ವಿಶ್ವ ಸುಟ್ಟು ಬುದಿಯಾಗಿ ಬಿಡುತ್ತದೆ ಹೊಸ ಒಂದು ವಿಶ್ವ ಹುಟ್ಟುತ್ತದೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇದೆ ನಾವೀಗ ಇರುವುದ ಐವತ್ತೊಂದನೆಯ ಕಲ್ಪದ ಮೊದಲ ಭಾಗದಲ್ಲಿ ಎನ್ನುತ್ತವೆ ಪುರಾಣಗಳು ಇದು ಕಲ್ಪನೆಗಳು ಇವುಗಳಿಗೆ ಯಾವ ಪುರಾವೆ ಕೂಡ ಇರಲಿಲ್ಲ ಜೊತೆಗೆ ವಿಜ್ಞಾನ ಅಭಿವೃದ್ಧಿಯಾದ ಹಾಗೆ ನಮ್ಮ ಸುತ್ತಮುತ್ತಲು ಕಾಣುತ್ತಿದ್ದ ಹಲವಾರು ಸಂಗತಿಗಳು ಇವೆಲ್ಲವೂ ನಿಜವೋ ಸುಳ್ಳೋ ಅಂತ ಪ್ರಶ್ನಿಸುವ ಹಾಗೆ ಮಾಡಿದವು ಉದಾಹರಣೆಗೆ ಭೂಮಿಯ ಮೇಲ್ಮೈಯನ್ನ ಗಮನ ಇಟ್ಟು ನೋಡಿದ್ರೆ ಇಲ್ಲಿನ ಬೆಟ್ಟ ಗುಡ್ಡಗಳಲ್ಲಿ ಪದರ ಪದರವಾಗಿ ಇರೋದು ಕಾಣುತ್ತೆ ಈ ಪದರಗಳು ಯಾಕೆ ಬಂದುವು ಹಾಗೆ ಈ ಪದರಗಳಲ್ಲಿ ಇರುವಂತಹ ಶಿಲೆಗಳು ಅಥವಾ ಕಲ್ಲುಗಳಿವೆಲ್ಲ ಇವುಗಳಲ್ಲಿ ಕೆಲವು ಇತ್ತೀಚೆಗೆ ಬಂದು ಬಿದ್ದಂಗೆ ಕಾಣುತ್ತೆ ಮತ್ತೆ ಕೆಲವು ತುಂಬಾ ದೀರ್ಘಕಾಲದಿಂದ ಅಲ್ಲಿಯೇ ಇದ್ದ ಹಾಗೂ ಕಾಣುತ್ತೆ ಹಾಗಿದ್ರೆ ಭೂಮಿ ಈಗ ಇದ್ದಂತೆ ಹಿಂದೆ ಇರಲಿಲ್ಲ ಅನ್ನೋದು ಅರ್ಥ ಆಗುತ್ತೆ ಭೂಮಿಯ ರಚನೆ ಬದಲಾಗ್ತಾ ಇದೆ ಬದಲಾಗಿದೆ ಅನ್ನುವ ಈ ಒಂದು ಅರಿವು ಕ್ರಮೇಣ ಭೂಮಿಯ ವಯಸ್ಸು ಎಷ್ಟು ಹಾಗೂ ಅದು ಹೇಗೆ ಹುಟ್ಟಿರಬಹುದು ಎನ್ನುವುದನ್ನು ಲೆಕ್ಕಾಚಾರ ಮಾಡೋ ಕಡೆಗೆ ನಮ್ಮನ್ನ ಕೊಂಡೊಯಿತು ಅಂತ ಹೇಳ್ಬೋದು ನಮ್ಮ ಪೂರ್ವಜರ ನಂಬಿಕೆಗಳು ಭೂಮಿಯ ಸರಿಯಾಗಿ ಲೆಕ್ಕ ಹಾಕಿಲ್ಲ ಅನ್ನೋದು ನಮಗೆ ಅರ್ಥ ಆಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಭೂವಿಜ್ಞಾನಿಗಳು ಭೂಮಿಯ ರಚನೆಯನ್ನ ಹೆಚ್ಚೆಚ್ಚು ಅಧ್ಯಯನ ಮಾಡಿ ತಿಳ್ಕೊಂಡಾಗ ಆಗ ಹರಿಯುವ ನದಿ ಎಷ್ಟು ಮಣ್ಣನ್ನ ಕೊಂಡೊಯ್ಯುತ್ತೆ ಹೀಗೆ ಸವಕಳಿಯಾದಂತಹ ಮಣ್ಣು ಬೆಟ್ಟದಷ್ಟು ಎತ್ತರಕ್ಕೆ ಗುಡ್ಡೆ ಆಗಲು ಎಷ್ಟು ಸಮಯ ಬೇಕು ಅದು ಆ ಮಣ್ಣು ಅನಂತರ ಶಿಲೆ ಆಗೋದಿಕ್ಕೆ ಎಷ್ಟು ಸಮಯ ಬೇಕು ಅಥವಾ ಒಂದು ಕಲ್ಲು ಶವದು ಮಣ್ಣಾಗೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಭೂವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ರು ಇದನ್ನ ನೋಡಿದಾಗ ಒಂದು ಕಲ್ಲು ಪುಡಿಯಾಗಿ ಮಣ್ಣಾಗೋದಿಕ್ಕೆ ಎಷ್ಟು ವರ್ಷ ಬೇಕು ಅನ್ನುವ ಲೆಕ್ಕ ಮುಂತಾದವನ್ನ ಹಾಕೊಂಡಾಗ ಭೂಮಿಯ ವಯಸ್ಸು ಕೆಲವು ಸಾವಿರ ವರ್ಷ ಅಂತೂ ಅಲ್ಲ ಕೋಟ್ಯಂತರ ವರ್ಷಗಳು ಇರಬೇಕು ಅನ್ನುವ ಲೆಕ್ಕಾಚಾರ ಬಂತು ಆದರೆ ಎಷ್ಟು ಕೋಟಿ ವರ್ಷ ಅನ್ನುವ ಬಗ್ಗೆ ಒಂದು ತೀರ್ಮಾನ ಇರಲಿಲ್ಲ ಇದೇ ಸಮಯ ಜೀವಿ ವಿಜ್ಞಾನಿಗಳು ಶಿಲೆಗಳಲ್ಲಿ ಇದ್ದಂತಹ ಪ್ರಾಣಿಗಳ ಅವಶೇಷಗಳು ಅಥವಾ ಫಾಸಿಲುಗಳ ಅಧ್ಯಯನ ಮಾಡಿದ್ರು ಕೆಲವಾರು ಪ್ರಾಣಿಗಳ ಅವಶೇಷಗಳು ನಾವು ಇವತ್ತು ನೋಡುವಂತಹ ಪ್ರಾಣಿಗಳಿಗೆ ಹೋಲ್ತಾನು ಇರಲಿಲ್ಲ ಉದಾಹರಣೆಗೆ ಡೈನೋಸಾರ್ ಇವು ಹಲ್ಲಿಗಳ ರೀತಿ ಇದ್ರೂ ಬಹಳ ದೊಡ್ಡದಾಗಿದ್ದು ದೈತ್ಯವಾಗಿದ್ವು ಇಂತಹ ಪ್ರಾಣಿಗಳು ಈಗ ಏಕೆ ಇಲ್ಲ ಅನ್ನೋ ಪ್ರಶ್ನೆ ಜೊತೆಗೆ ಈಗ ಇರುವ ಜೀವಿಗಳು ಹಿಂದೆ ಯಾವಾಗಲೋ ಬದುಕಿದ್ದಂತಹ ಜೀವಿಗಳ ಬದಲಾಗಿ ಅಥವಾ ಅವುಗಳ ಸಂತಾನಗಳಾಗಿ ಬದಲಾಗಿ ಆಗಿರಬೇಕು ಅನ್ನುವ ಒಂದು ನಂಬಿಕೆ ಬಂತು ಇದನ್ನೇ ವಿಕಾಸವಾದ ಅಂತ ಕರಿತೀವಿ ಹತ್ತೊಂಬತ್ತನೆಯ ಶತಮಾನದಲ್ಲಿ ಭೂವಿಜ್ಞಾನದ ಜೊತೆ ಜೊತೆಗೆ ಈ ರೀತಿಯ ವಿಕಾಸವಾದ ಕೂಡ ಬೆಳೆಯಿತು ಫಾಸಿಲುಗಳು ಇದ್ದಂತಹ ಶಿಲೆಗಳು ಇವತ್ತು ರೂಪುಗೊಂಡಿದ್ದಲ್ಲ ಇವತ್ತು ರೂಪುಗೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಅರ್ಥವಾದಾಗ ಭೂಮಿಗೆ ನಾವು ಅಂದುಕೊಂಡದಕ್ಕಿಂತಲೂ ಹೆಚ್ಚು ವಯಸ್ಸಾಗಿದೆ ಅನ್ನುವ ಒಂದು ಅರಿವು ಮೂಡಿತು ಇದರ ನಂತರದ ಕೊಡುಗೆ ಇದೆಯಲ್ಲ ಅದು ಖಗೋಳ ವಿಜ್ಞಾನಿಗಳದ್ದು ಹತ್ತೊಂಬತ್ತನೇ ಶತಮಾನದ ಕೊನೆ ಕೊನೆಯಲ್ಲಿ ವಿವಿಧ ಧಾತುಗಳನ್ನ ಪತ್ತೆ ಮಾಡೋದಕ್ಕೆ ರೋಹಿತ ದರ್ಶಕ ಅಥವಾ ಸ್ಪೆಕ್ಟ್ರೋಸ್ಕೋಪಿ ಅನ್ನುವಂತಹ ಹೊಸ ವಿಧಾನಗಳು ರೂಪುಗೊಂಡಿದ್ವು ಈ ವಿಧಾನಗಳು ಸೂರ್ಯನಲ್ಲಿ ಶಾಖ ಹುಟ್ಟುವ ರೀತಿಯನ್ನ ಅಲ್ಲಿ ಬೇರೆ ಧಾತುಗಳು ಇರೋದನ್ನು ಕೂಡ ಅಲ್ಲಿರುವಂತಹ ಧಾತುಗಳು ನಮ್ಮಲ್ಲಿ ಇರುವುದಕ್ಕಿಂತ ಬಲು ಹಗುರವಾದದ್ದು ಅನ್ನೋದನ್ನು ಕೂಡ ತೋರಿಸಿದ್ವು ಸೂರ್ಯನಲ್ಲಿ ಬರೀ ಹೈಡ್ರೋಜನ್ನು ಹಾಗೂ ಹೀಲಿಯಂ ಅತಿ ಹೆಚ್ಚು ಅಂತನ್ನೋದನ್ನ ಈ ಸ್ಪೆಕ್ಟ್ರೋಸ್ಕೋಪಿ ತೋರಿಸು ಅಂದರೆ ಭೂಮಿಯಲ್ಲಿ ಇರುವಂತಹ ಧಾತುಗಳು ಅಥವಾ ಅಷ್ಟು ಭಾರದ ಧಾತುಗಳು ರೂಪುಗೊಳ್ಳೋದಿಕ್ಕೆ ಹೆಚ್ಚು ಸಮಯ ಬೇಕು ಈ ಎಲ್ಲ ಧಾತುಗಳು ಕೂಡ ಸೂರ್ಯನಿಂದ ಈ ಅನಿಲಗಳು ತಣ್ಣಗಾದಾಗ ಆಗಿರುವಂತಹ ಧಾತುಗಳು ಅನ್ನುವ ತರ್ಕ ಹುಟ್ಟಿತು ಅಂದರೆ ಭೂಮಿಯಿಂದ ಉಷ್ಣ ಕಳೆದು ತಣ್ಣಗಾಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅನ್ನೋದನ್ನ ನಾವು ಗಣಿಸಿದರೆ ಭೂಮಿಯ ವಯಸ್ಸನ್ನು ಲೆಕ್ಕ ಹಾಕಬಹುದು ಅನ್ನುವ ಒಂದು ಹೊಸ ತರ್ಕ ಹುಟ್ಟಿತು ಈ ಲೆಕ್ಕಾಚಾರ ಮಾಡಿದಾಗ ಸುಮಾರು ಹತ್ತಾರು ಲಕ್ಷ ವರ್ಷಗಳ ಹಿಂದೆ ಭೂಮಿ ಹುಟ್ಟಿರಬಹುದು ಅಂತ ಒಂದು ಉತ್ತರ ಬಂತು ಇದು ಭೂವಿಜ್ಞಾನಿಗಳು ಲೆಕ್ಕ ಹಾಕದ ಹಾಗೆ ಕೋಟ್ಯಂತರ ವರ್ಷಗಳ ಲೆಕ್ಕಕ್ಕೆ ಬೇರೆಯಾಗಿತ್ತು ಅಂದ್ರೆ ಭೂವಿಜ್ಞಾನಿಗಳು ಕೋಟ್ಯಂತರ ವರ್ಷಗಳ ಲೆಕ್ಕ ಸರಿಯೋ ಭೌತ ವಿಜ್ಞಾನಿಗಳ ಈ ಲೆಕ್ಕ ಸರಿಯೋ ಅನ್ನುವ ಒಂದು ಚರ್ಚೆ ಆರಂಭ ಆಯಿತು ಹತ್ತೊಂಬತ್ತನೇ ಶತಮಾನದ ಕೊನೆ ಆಗ ವಿಕಿರಣಶೀಲತೆ ಎಕ್ಸ್ರೇಗಳು ಕೂಡ ಪತ್ತೆಯಾಗಿದ್ವು ಅದುವರೆಗೂ ಇದ್ದಂತ ಎಲ್ಲ ಈ ಹಳೆಯ ತರ್ಕಗಳನ್ನ ಈ ಹೊಸ ಶೋಧಗಳು ಬುಡಮೇಲೆ ಮಾಡಿಬಿಟ್ವು ಜೊತೆಗೆ ಈ ಎಕ್ಸ್ರೇ ಹಾಗೂ ವಿಕಿರಣಶೀಲತೆಯ ಪತ್ತೆಯಾಗಿದ್ದು ಪರಮಾಣು ಹೇಗಿರುತ್ತದೆ ಅದರ ರಚನೆ ಹೇಗಿರುತ್ತೆ ಅನ್ನುವ ಬಗ್ಗೆ ಅರಿವನ್ನು ಮೂಡಿಸ್ತು ಪರಮಾಣುಗಳ ರಚನೆ ಮತ್ತೆ ಬೇರೆ ಬೇರೆ ಧಾತುಗಳಲ್ಲಿರುವಂತಹ ಸಮಾನತೆಯನ್ನು ಕೂಡ ಇದು ತೋರಿಸ್ಕೊಡ್ತು ಅಂದ್ರೆ ಒಂದರಿಂದ ಇನ್ನೊಂದು ಧಾತು ಹುಟ್ಟಿರಬೇಕು ಎನ್ನುವ ಆಲೋಚನೆಗೆ ಒತ್ತು ಕೊಟ್ಟಿತು ಇದರ ಫಲವಾಗಿ ಸೂರ್ಯನಂತಹ ತಾರೆಗಳಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ವಿಕಿರಣ ಕ್ರಿಯೆಗಳ ಪರಿಣಾಮ ಏನಾಗಬಹುದು ಅನ್ನುವ ಒಂದು ಕುತೂಹಲ ಕೂಡ ವಿಜ್ಞಾನಿಗಳಿಗೆ ಬಂತು ಇದೇ ಸಮಯ ವಸ್ತು ಮತ್ತು ಶಕ್ತಿ ಇವೆರಡನ್ನು ಕೂಡ ಒಂದಿನೊಂದನಾಗಿ ಪರಿವರ್ತಿಸಬಹುದು ಅಂತ ಐನ್ಸ್ಟೀನ್ ಕಲ್ಪನೆ ಮಾಡಿಕೊಂಡ ಇದು ಪರಮಾಣುಗಳ ರಚನೆ ಹಾಗೂ ಶಕ್ತಿಯ ಬಗ್ಗೆ ತಿಳಿಸಿದಷ್ಟೇ ಅಲ್ಲ ವಿಕಿರಣಶೀಲ ಧಾತುಗಳು ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇಂದ ಹೊಮ್ಮುವ ಶಕ್ತಿಯನ್ನು ಲೆಕ್ಕ ಹಾಕೋದಿಕ್ಕೂ ಕೂಡ ನಮಗೆ ಅನುಕೂಲ ಮಾಡಿಕೊಡ್ತು ಇವು ಎಷ್ಟು ಕಾಲದವರೆಗೂ ಹೀಗೆ ಶಕ್ತಿಯನ್ನು ಸೂಸುತ್ತಿರುತ್ತವೆ ಅನ್ನೋದನ್ನ ತಿಳಿಯೋದು ಕೂಡ ಸಾಧ್ಯ ಆಯಿತು ಹೀಗೆ ಶಕ್ತಿಯನ್ನು ಕಳೆದುಕೊಂಡ ವಿಕಿರಣಶೀಲ ಧಾತುಗಳು ಬೇರೆ ಧಾತುಗಳಾಗುತ್ತವೆ ಅನ್ನೋದು ತಿಳಿಯಿತು ಇದರ ಮೂಲಕ ರೇಡಿಯೋ ಡೇಟಿಂಗ್ ಎನ್ನುವ ಒಂದು ಹೊಸ ತಂತ್ರವನ್ನ ನಾವು ಕಂಡುಕೊಂಡ್ವು ವಿವಿಧ ಧಾತುಗಳ ಪರಮಾಣುಗಳ ಪ್ರಮಾಣಗಳನ್ನ ಲೆಕ್ಕ ಹಾಕಿ ಅವು ಎಷ್ಟು ಹಿಂದೆ ರೂಪುಗೊಂಡಿರಬಹುದು ಅನ್ನೋದನ್ನ ಇದರ ಮೂಲಕ ಲೆಕ್ಕ ಹಾಕಬಹುದು ಇದು ಕಾಲವನ್ನು ಅಳೆಯೋದಕ್ಕೆ ನಮಗೆ ಹೊಸದೊಂದು ಅಳತೆಗೋಲನ್ನು ಕೊಟ್ಟಿತು ವಿವಿಧ ಶಿಲೆಗಳಲ್ಲಿ ಇರುವಂತಹ ಪರಮಾಣುಗಳ ಪ್ರಮಾಣವನ್ನ ಲೆಕ್ಕ ಹಾಕಿ ಆ ಶಿಲೆಗಳ ಕಾಲ ಎಷ್ಟು ಅನ್ನೋದನ್ನ ನಾವು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟವು ಈ ತಂತ್ರ ಎಲ್ಲಕ್ಕಿಂತಲೂ ನಿಖರವಾಗಿತ್ತು ಹಾಗಾಗಿ ಭೂಮಿಯಲ್ಲಿನ ಅತಿ ಹಳೆಯ ಶಿಲೆಗಳು ಯಾವುವು ಹೊಸದು ಯಾವು ಅನ್ನೋದನ್ನ ನಾವು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಯಿತು ಇವೆಲ್ಲ ತರ್ಕಗಳನ್ನ ವಿವಿಧ ರೀತಿಯಲ್ಲಿ ಪರೀಕ್ಷೆ ಮಾಡಿ ಗಮನಿಸಿದಾಗ ಭೂಮಿಯ ವಯಸ್ಸು ಅಂದಾಜು ನಾಲ್ಕೂವರೆ ಬಿಲಿಯನ್ ವರ್ಷಗಳಿರಬಹುದು ಅನ್ನೋದು ನಮಗೆ ಈಗ ಗೊತ್ತಾಗಿದೆ ಹಾಗಂದ್ರೆ ಸೂರ್ಯನಿಂದ ಚೆಲ್ಲಿದಂತಹ ಅನಿಲದಂತಹ ಒಂದು ವಸ್ತು ಭೂಮಿ ಈಗ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಂತಹ ಪಥದಲ್ಲಿ ಸೇರ್ಕೊಂಡು ತಣ್ಣಗಾಗಿ ಉಂಡೆಯಾದಂತಹ ಸಮಯ ಅದು ಭೂಮಿ ಹುಟ್ಟಿದ ಸಮಯ ಅಂದ ಹಾಗೆ ನಾವು ಈಗ ಇರುವ ದಕ್ಷಿಣ ಪ್ರಸ್ಥ ಭೂಮಿ ಕೆಳಗೆ ಸುಮಾರು ಮುನ್ನೂರೈವತ್ತು ಕೋಟಿ ವರ್ಷ ಹಳೆಯದಾದಂತಹ ಕಲ್ಲು ಇದೆಯಂತೆ ನಾವು ಕುಡಿಯುವ ನೀರು ಮೊದಲು ರೂಪುಗೊಂಡಿದ್ದು ನಾಲ್ಕು ನೂರು ಕೋಟಿ ವರ್ಷಗಳ ಹಿಂದೆ ಅನಂತರ ಹೊಸ ನೀರು ಹುಟ್ಟಿಲ್ಲ ಇವೆಲ್ಲ ವಿವರಗಳನ್ನು ಕೂಡ ನೂರಾರು ವಿಜ್ಞಾನಿಗಳ ಕಲ್ಪನೆಗಳು ಆ ಕಲ್ಪನೆಗಳನ್ನ ಪರೀಕ್ಷೆ ಮಾಡಿದಂತಹ ಅನೇಕ ಪ್ರಯೋಗಗಳು ಹಾಗೂ ಬೇರೆ ಬೇರೆ ವಿಜ್ಞಾನ ಶಾಖೆಗಳಲ್ಲಿ ಕಣ್ಣಂತಹ ಮಾಹಿತಿ ವಿಷಯ ಇವೆಲ್ಲವನ್ನ ಪರೀಕ್ಷಿಸಿ ಲೆಕ್ಕ ಹಾಕಿದಂತಹ ಕಾಲ ಇವತ್ತು ನಾವು ಹೇಳ್ತಾ ಇರುವಂತಹ ಭೂಮಿಯ ವಯಸ್ಸು ಹೀಗಾಗಿ ಇವತ್ತು ಭೂಮಿಯ ವಯಸ್ಸನ್ನು ನಾವು ಅಂದಾಜು ನಾನೂರ ಕೋಟಿ ಅಥವಾ ನಾಲ್ಕೂವರೆ ಬಿಲಿಯನ್ ವರ್ಷಗಳು ಅಂತ ನಂಬ್ತಾ ಇದ್ದೀವಿ ಇಡೀ ವಿಶ್ವ ಹುಟ್ಟಿದ್ದು ಹದಿಮೂರುವರೆಯಿಂದ ಹದಿನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಅನ್ನುವ ಲೆಕ್ಕಾಚಾರ ಇದೆ ಹೀಗೆ ಭೂಮಿಯ ವಯಸ್ಸು ಕೇವಲ ಒಬ್ಬ ಹೇಳಿದ್ದಲ್ಲ ಹಲವು ವಿಜ್ಞಾನಿಗಳ ಕಲ್ಪನೆಗಳು ಪ್ರಯೋಗಗಳು ಹಾಗೂ ಅರಿವು ನಮಗೆ ತಂದಿರುವಂತಹ ತಿಳಿವು ಇದು ಇಂದಿನ ಜಾಣ ಪ್ರಶ್ನೆ ರಚನೆ ಮತ್ತು ಜಾಣಧ್ವನಿ ಕೊಳ್ಳೇಗಾಲ ಶರ್ಮ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ